ಎಲ್ಲ ಬೆಲೆನೂ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ನಾವನ್ಕೋ ಜೀವನಗಳು ಮಾಡಕ್ಕೆ ಆಗ್ತಲ್ಲ, ಆ ರೀತಿ ಆಗ್ಬಿಟ್ಟದೆ. ಬೆಳಗ್ಗೆಯಿಂದ 280 ರೂಪಾಯಿ ಹಾಕಿದ್ದೀನಿ, 170 ರೂಪಾಯಿ ಮಾಡಿದ್ದೀನಿ, 280 ರೂಪಾಯಿ ಗ್ಯಾಸ್ ಹಾಕಿಸಿ 170 ಮಾಡ್ತೀರಿ ಹಾಕ್ತಾ ಇದ್ದೀನಿ. ಜನಸಾಮಾನ್ಯರು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೆ ಸರ್. ಇಂದಿರಾ ಗಾಂಧಿ ಬೆಟ್ಟ 3 ತಿಂಗಳಿಂದ ಈಚೆಗೆ 12-13 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪ್ರಯಾಣಿಕರು ನಮಗೆ 1 ರೂಪಾಯಿ ಜಾಸ್ತಿಗಳು ಕೊಡಲ್ಲ. ಬಿಟ್ಟು ಕೊಡ್ಲೇ ಬಾಡಿಗೆಗಳು ಎಲ್ಲಿ ಸಿಗ್ತವೆ ಹೇಳಿ? ಒಳ್ಳೇದು ಮಾಡ್ತೀನಿ, ಗ್ಯಾಸ್ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಜನರೆಲ್ಲ ಸಾಯಿಸ್ತಾವ್ನೆ. ಖಾಲಿ ಸುತ್ತಿ ಸುತ್ತಿ ಸಾಕಾಗಿ ಮನೆಗೆ ಹೋಗಿ ದಿನ ಮನೆಯವ್ರ ಕೈಲಿ ಬಯಸ್ಕೋಬೇಕು. ಐ ವಾಂಟ್ ದಟ್ ಪಾಯಿಂಟ್. ಮಕ್ಕಳು ಅಡ್ಮಿಷನ್ ಮಾಡಬೇಕು, ಸ್ಕೂಲ್ ಎಲ್ಲ ಓಪನ್ ಆಗಿದೆ, ಪ್ರಾಣ ತಗಬೇಕು, ವಿಷಯ ಕುಡಿಯೋ ಸ್ಥಿತಿ ಬಂದ್ಬಿಟ್ಟಿದೆ ಸ್ವಾಮಿ. ಸರ್ಕಾರ ಯಾವ್ದು ಬಂದ್ರೂ ಜನರ ಕಷ್ಟ ಸುಖ ನೋಡಲ್ಲ ಸ್ವಾಮಿ. ಇವ್ರ ಲಾಯಕ್ಕಿಲ್ಲ, ಹಿಮಾಲಯ ಪರ್ವತಕ್ಕೋ ತಪಸ್ ಕೂತ್ಕೊಂಬಳ್ಳಿ ಕಾಂಗ್ರೆಸ್ ಬರಲಿ. ಐ ಡೋಂಟ್ ಲೈಕ್ ದಿಸ್. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ರೋಡ್ ರೋಡಲ್ಲಿ ಕೈ ಮುಗಿತಾರೆ, ಗೆಲ್ತಾರೆ, ಅವ್ರ ಸೀಟ್ ಅವ್ರು ಬಿಗಿ ಮಾಡ್ಕೊಳ್ತಾರೆ. ಇಂದಿರಾ ಗಾಂಧಿ ಬೆಟ್ಟ ದಾರನೂ ಸರಿ ಇಲ್ಲ, ಈ ಬಿಜೆಪಿನೂ ಸರಿ ಇಲ್ಲ. ಹಾಯ್ ಎಲ್ಲ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸರ್, ಎಲ್ಲ ಬೆಲೆನೂ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ನಾವನ್ಕೋ ಜೀವನಗಳು ಮಾಡೋಕ್ಕೆ ಆಗ್ತಲ್ಲ, ಆ ರೀತಿ ಆಗ್ಬಿಟ್ಟದೆ. ಇದೊಂದೇ ಅಲ್ಲ, ತರಕಾರಿ, ರೇಷನ್ನು, ಬೇಳೆ, ಎಣ್ಣೆ ಎಲ್ಲ ಪದಾರ್ಥನೂ ಜಾಸ್ತಿ ಮಾಡಿದ್ದಾರೆ ಸರ್. ಜನಸಾಮಾನ್ಯರು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೆ ಸರ್. ಈಗ ನೋಡಿ, ನಮ್ಮದು ಈ 3 ತಿಂಗಳಿಂದ ಈಚೆಗೆ 12-13 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪ್ರಯಾಣಿಕರು ನಮಗೆ 1 ರೂಪಾಯಿ ಜಾಸ್ತಿಗಳು ಕೊಡಲ್ಲ. ನಮಗೆ ಬಿಟ್ಟು ಕೊಡಲೇ ಬಾಡಿಗೆಗಳು ಎಲ್ಲಿ ಸಿಗ್ತವೆ ಹೇಳಿ? ಖಾಲಿ ಸುತ್ತಿ ಸುತ್ತಿ ಸಾಕಾಗಿ ಮನೆಗೆ ಹೋಗಿ ದಿನ ಮನೆಯವ್ರ ಕೈಲಿ ಬಯಸ್ಕೋಬೇಕು ಸ್ವಾಮಿ. ಅವ್ರು ಬಂದಮೇಲೆ ಇನ್ನೂ ಅದ್ವಾನ ಆಗೋಗ್ಬಿಟ್ಟದೆ. ತಪ್ಪು ಕಣಕ್ಕೆ ಹೋಗ್ಬೇಡಿ. ಆ GST ಇನ್ನೊಂದು, ಮತ್ತೊಂದು ಸಿಲಿಂಡ್ರು ಎಲ್ಲದು ಅಷ್ಟೇ ಕಮ್ಮಿ ಅನ್ಕೊ, 1-2 ಆಗಿದೆ ಸಿಲಿಂಡರ್ ರೇಟು ಅವ್ರು ಬಂದಮೇಲೆ ಸ್ವಾಮಿ. ಸರ್ಕಾರ ಯಾವ್ದು ಬಂದರೂ ಜನರ ಕಷ್ಟ ಸುಖ ನೋಡಲ್ಲ ಸ್ವಾಮಿ. ಜನಗಳು ಕಷ್ಟ ಸುಖ ಯಾರೂ ನೋಡ್ತಾ ಇಲ್ಲ. ಅಧಿಕಾರಿಗೆ ಬಂದಮೇಲೆ ಅವ್ರವ್ರ ಲೆಕ್ಕಾಚಾರ ಅವ್ರು ನೋಡ್ಕೊತಾರೆ. ಯಾರೂ ಬಡವ್ರ ಕಷ್ಟಕ್ಕೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ರೋಡ್ ರೋಡಲ್ಲಿ ಕೈ ಮುಗಿತಾರೆ, ಗೆಲಿತಾರೆ, ಅವ್ರ ಸೀಟ್ ಅವ್ರು ಬಿಗಿ ಮಾಡ್ಕೊಳ್ತಾರೆ. ಅವ್ರು ಏನು ಯಾರು ಹೇಳಿ ತಾನೆ ಏನು ಮಾಡ್ತಾರೆ ಗುರುಗಳೇ? ಯಾರು ಏನೂ ಮಾಡಲ್ಲ ಅವರು. ನಾವು ಅದೇ ಸ್ಟ್ರೈಕ್ ಮಾಡ್ಕೊಂಡು ನಾವೇ ಕಷ್ಟಪಡ್ಬೇಕಾಗತ್ತೆ ಅಷ್ಟೇ ಸರ್. ನಮಗಂತೂ ಬೇಜಾರಾಗೋಗಿದೆ. ಬೆಳಗ್ಗೆಯಿಂದ 280 ರೂಪಾಯಿ ಹಾಕಿದ್ದೀನಿ, 280 ರೂಪಾಯಿಲಿ 170 ರೂಪಾಯಿ ಮಾಡಿದ್ದೀನಿ. 280 ರೂಪಾಯಿ ಗ್ಯಾಸ್ ಹಾಕಿಸಿ 170 ಮಾಡ್ತೀರಿ ಹಾಕ್ತಾಯಿದ್ದೀನಿ. ಎಲ್ಲ ರೈಟು, ಬೆಳೆಯಿಂದ ಎಣ್ಣೆಯಿಂದ 70 ರೂಪಾಯಿ ಜಾಸ್ತಿ ಆಗಿದೆ. ನಮಗೆ ಮೀಟ್ರ್ ಯಾರು ಜಾಸ್ತಿ ಮಾಡೋಕ್ಕೆ ಆಗ್ತಾಯಿಲ್ಲ. ಜನರು ಹತ್ತುತ್ತಲ್ಲ, ನಾವು ಗಲಾಟೆ ಮಾಡಿ ನಮ್ಗೆ ತೊಂದರೆ ಆಗ್ತಾಯಿದೆ. ಜೀವನ ಮಾಡೋದೇ ಕಷ್ಟ ಆಗಿದೆ. ನಮ್ಗೆ ಬೇರೆ ಕೆಲಸ ಗೊತ್ತಿಲ್ಲ. 17-18 ವರ್ಷ ಸರ್ವಿಸ್ ಆಗಿದೆ ನಮಗೆ. ನಮಗೂ ಒಂಥರ ಪ್ರಾಣ ತಗೋಬೇಕು, ವಿಷ ಕುಡಿಯೋ ಸ್ಥಿತಿ ಬಂದ್ಬಿಟ್ಟಿದೆ. ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕು, ಸ್ಕೂಲೆಲ್ಲ ಓಪನ್ ಆಗಿದೆ. ಏನು ಹತ್ರ ಸಮಸ್ಯೆ ಇಕ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ? ಅವ್ರ ಬಗ್ಗೆ ನನಗೆ ಇಷ್ಟವಿಲ್ಲ ಮಾತಾಡೋಕ್ಕೆ. ಐ ಡೋಂಟ್ ಲೈಕ್ ದಿಸ್ ಸರ್. ಅದು ಮೋದಿ ಸರಿ ಇಲ್ಲ, ಒಳ್ಳೇದು ಮಾಡ್ತೀನಿ, ಗ್ಯಾಸ್ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಜನರೆಲ್ಲ ಸಾಯಿಸ್ತಾವ್ನೆ. ಆಯಿತಾ? ಏ, ನಮ್ಗೆ ಹೇಳಿ, ನಮ್ಮ ಜೀವನ ಮಾಡೋಕ್ಕೆ ದುಡ್ಡು, ನಮ್ಮ ದುಡ್ಡು ದಿನ 50-100 ರೂಪಾಯಿ ಇಲ್ಲಿ ಕೊಡ್ತೀವಿ. ಹೆಂಡತಿ ಮಕ್ಕಳು ಬಾಡಿಗೆ ಕಟ್ಟೋದಂಗೆ ತಂದ್ಕೊಡಿ. ಯಾರು ಲಾಸ್ಟಲ್ಲಿ ಅಡ್ವರ್ಟ್ ಮಾಡಿಬಿಟ್ಟವ್ರೆ, ಬೆಲೆ ಇದಕ್ಕಿದ್ದಂಗೆ ರೈಸ್ ಆಗೋಯ್ತು. ಯಾಕೆ ಅವ್ರು ಒಳ್ಳೇದೇ ಯಾಕೆ ಮಾಡಿದ್ರು? ಐ ವಾಂಟ್ ದಟ್ ಪಾಯಿಂಟ್. ನಾನು BA ಓದಿದ್ದೀನಿ. ಇವರು ಪೈಲಾರರು, ಇವರು ಬರೀ ಕೈ ಮುಕ್ಕೊಂಡು ಹಿಮಾಲಯ ಪರ್ವತ ಕೂತ್ಕೊಂಡು ಋಷಿ ಆಗಿಬಿಟ್ಟು ಜನಗಳು ಸುಧಾರಣೆ ದುಡ್ಡು ವ್ಯಾಲ್ಯೂ ಕೊಡಬೇಕು, ಬೆಲೆ ಕೊಡಬೇಕು, ಎಲ್ಲ ಫ್ರೀ ಮಾಡಿಬಿಟ್ರು. ಅಲ್ಲಿ ಲೆಕ್ಕ ಇರ್ತದೆ. ಆ ಲೆಕ್ಕ ಏನಾಯಿತು? ಕೊಡಲೇಬೇಕು ಅಂತ ಆರ್ಡ್ರ್ ಆಯಿತು. ಇವ್ರು ಲಾಯಕ್ಕಿಲ್ಲ, ಹಿಮಾಲಯ ಪರ್ವತಕ್ಕೋ ತಪಸ್ ಕೂತ್ಕೊಂಬಳ್ಳಿ ಕಾಂಗ್ರೆಸ್ ಬರಲಿ. ಇಂದಿರಾ ಗಾಂಧಿ ಬೆಟ್ಟ 10 ಪೈಸಾ 20 ಪೈಸಾ 4 ಅಡಿ ಹೆಚ್ಚೆ ಮಾಡೋರು. ಈ ಸರ್ಕಾರ ಬೇಜಾನ್ ಜಾಸ್ತಿ ಮಾಡಿ, ದಾರನೂ ಸರಿ ಇಲ್ಲ, ಈ BJPನೂ ಸರಿ ಇಲ್ಲ. ಕಾಂಗ್ರೆಸ್ ಒಳ್ಳೆ, ಇಂದಿರಾ ಗಾಂಧಿ ಒಳ್ಳೆ ವಂಶ.